श्री बसव टीवी वीक्षक आरोग्य आध्यात्म कार्यक्रम के स्वागत सुस्वागत नीरिन इतिहास नोड़ी वैज्ञानिक आधार सहित नोड़ी अदरले हिपोक्रेटस बग्गे चिंतने मुंदुवरेदु नावु इन्नोब्ब पाश्चात्य वैद्यरन्न नावु गमनिसिदाग अडाल्ट जस्ट अंत बर्तारे बहळष्टु जन आलोपति वैद्यरे अवरु प्रकृति चिकित्सकरागिद्दारे विदेशदल्लि ಅದರಲ್ಲಿ ಅಡಾಪ್ ಜಸ್ಟ್ನು ಒಬ್ಬ ಅಡಾಪ್ ಜಸ್ಟ್ ಅವರು 1838 ರಿಂದ 1936 1838 ರಿಂದ 1936 ನೇ ಇಶ್ವಿನಲ್ಲಿ ಇದ್ದಂತ ವ್ಯಕ್ತಿ ಈ ಅಡಾಪ್ ಜಸ್ಟ್ ರಿಟರ್ನ್ ಟು ನೇಚರ್ ಅಂತ ಒಂದು ಗ್ರಂಥವನ್ನ ಬರೆದಿದ್ದಾರೆ ಆ ಗ್ರಂಥ ಅಂದ್ರೆ ಮರಳಿ ಪ್ರಕೃತಿಗೆ ಅದರ ಮಣ್ಣಿನ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ಮಾಡಿದ್ದಾರೆ ಅಡಾಪ್ ಜಸ್ಟ್ ಅವರು ಈ ಅಡಾಪ್ ಜಸ್ಟ್ ಬರೆದ ಒಂದು ಪುಸ್ತಕ ಮತ್ತು ನ್ಯೂ ಸೈನ್ಸ್ ಆಫ್ ಹೀಲಿಂಗ್ ಲೂಯಿಸ್ ಕೊನೆ ಬರೆದ ಪುಸ್ತಕ ಗಾಂಧೀಜಿ ಅವರಿಗೆ ಯಾರೋ ಕೊಡ್ತಾರೆ ಗಾಂಧೀಜಿ ಅವರು ಈ ಎರಡು ಪುಸ್ತಕಗಳನ್ನು ಓದಿ ಅವರು ಪ್ರಕೃತಿ ಚಿಕಿತ್ಸೆ ವೈದ್ಯರಾಗ್ತಾರೆ ಬಹಳ ಆಶ್ಚರ್ಯ ಆಗುತ್ತೆ ತಮಗೆಲ್ಲ ಗಾಂಧೀಜಿ ಅವರು ಒಬ್ಬ ಪ್ರಕೃತಿ ಚಿಕಿತ್ಸೆ ವೈದ್ಯರ ಅಂತ ಗಾಂಧೀಜಿ ಅವರ ಬಗ್ಗೆ ನಮಗೆ ಏನು ಗೊತ್ತು ಅಂದ್ರೆ ಸ್ವತಂತ್ರ ಕೊಡಿಸಿದ್ದಾರೆ ಸತ್ಯಾಗ್ರಹ ಮಾಡಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಗಾಂಧೀಜಿ ಬಹಳ ಪ್ರಕೃತಿ ಚಿಕಿತ್ಸಾ ಪಂಡಿತರು 1947 ರಲ್ಲಿ ನಮಗೆ ಸ್ವತಂತ್ರ ಸಿಕ್ತು ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದಲ್ಲಿ ಒಂದು ವರ್ಷದ ಮುಂಚೆ ಅಂದ್ರೆ 1946 ನೇ ಇಶ್ವಿನಲ್ಲಿ ಮಹಾತ್ಮ ಗಾಂಧೀಜಿ ಅವರು ಪೂನಾ ಹತ್ತಿರ ಒಂದು ಹಳ್ಳಿ 30 ಕಿಲೋಮೀಟರ್ ದೂರ ಉರುಳಿ ಕಾಂಚನ ಅಂತ ಇದೆ ಅಲ್ಲಿ ಪ್ರಪ್ರಥಮ ಭಾರತದಲ್ಲಿ ಪ್ರಪ್ರಥಮ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದವರು ಗಾಂಧೀಜಿ ಗಾಂಧೀಜಿ ಅದ ಆಶ್ ಪ್ರಾರಂಭ ಮಾಡಿ ಒಂದು ತಿಂಗಳವರೆಗೂ ಅವರೇ ಮೆಡಿಕಲ್ ಆಫೀಸರ್ ಆಗಿ ವರ್ಕ್ ಮಾಡಿದ್ದಾರೆ ಅವರ ಒಂದು ಪ್ರಕೃತಿ ಚಿಕಿತ್ಸೆ ಪುಸ್ತಕದಲ್ಲಿ ಯಾರ್ಯಾರು ಪೇಷಂಟ್ ಗಳು ಬಂದಿದ್ರು ಎಷ್ಟು ಜನ ಇದ್ದರು ಅವರಿಗೆ ಏನೇನ್ ಟ್ರೀಟ್ಮೆಂಟ್ ಕೊಟ್ಟಿವಿ ಎಷ್ಟು ಖರ್ಚಾಯಿತು ಅನ್ನೋದನ್ನೆಲ್ಲ ಆ ಒಂದು ಚಿಕ್ಕ ಪುಸ್ತಕದಲ್ಲಿ ಗಾಂಧೀಜಿ ಅವರು ಮೆನ್ಷನ್ ಮಾಡಿದ್ದಾರೆ ಸೋ ಗಾಂಧೀಜಿ ಅವರು ಒಂದು ಹೆಸರಲ್ಲಿ ಇವತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಅಂತ ಒಂದು ಪುಣೆಯಲ್ಲಿ ಇದೆ ಭಾರತ ಸರ್ಕಾರದ ಒಂದು ಸಂಸ್ಥೆ ಆ ಒಂದು ಬಿಲ್ಡಿಂಗ್ ಅಲ್ಲಿ ವಿನೋಬಾ ಭಾವೆ ಅವರ ತಮ್ಮ ಅಥವಾ ಅಣ್ಣನ ಒಬ್ಬರು ಪ್ರಕೃತಿ ಚಿಕಿತ್ಸೆ ವೈದ್ಯರಿದ್ದಾರೆ ಅಲ್ಲಿ 21 ಸಲ ಗಾಂಧೀಜಿ ಅವರು ಟ್ರೀಟ್ಮೆಂಟ್ ಗೆ ಬಂದಿದ್ರಂತೆ ಇವತ್ತು ಆ ಒಂದು ಕಟ್ಟಡವನ್ನು ಭಾರತ ಸರ್ಕಾರ ಅದನ್ನ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸೆ ವಿಜ್ಞಾನ ಅಂತ ಅಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರ ಮೂಲಕ ಪ್ರಕೃತಿ ಚಿಕಿತ್ಸೆಯನ್ನು ಭಾರತದಾದ್ಯಂತ ಪ್ರಚಾರ ಮಾಡ್ತಾ ಇದ್ದಾರೆ ಅವರೇ ಜೆ ಎಚ್ ಕೆಲ್ಲಾಗ್ ಬರೆದ ರ್ಯಾಷನಲ್ ಹೈಡ್ರೋಥೆರಪಿಯನ್ನು ಡಾಕ್ಟರ್ ಬಿ ಟಿ ಚಿದಾನಂದ ಮೂರ್ತಿಯವರು ಪಬ್ಲಿಷ್ ಮಾಡಿದರು ಸೊ ಗಾಂಧೀಜಿಯವರು ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಆ ಒಂದು ಇದರಲ್ಲಿ ಇದನ್ನು ಮಾಡುವುದರ ಜೊತೆಗೆ ಗಾಂಧೀಜಿಯವರು ನೇಚರ್ ಕ್ಯೂರ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಕೀ ಟು ಹೆಲ್ತ್ ಆರೋಗ್ಯಕ್ಕೆ ಬೀಗದ ಕೈ ಅಂತ ಇನ್ನೊಂದು ಪುಸ್ತಕ ಯಾವಾಗ ಜೈಲಲ್ಲಿದ್ದರೂ ಅವರು ಆರ್ಟಿಕಲ್ಗಳನ್ನು ಬರಿತಾ ಇದ್ರು ಆ ಆರ್ಟಿಕಲ್ಗಳನ್ನು ಇವತ್ತು ಗ್ರಂಥವನ್ನು ಮಾಡಿದ್ದಾರೆ ಕೀ ಟು ಹೆಲ್ತ್ ಅಂತ ಇನ್ನೊಂದು ಚಿಕ್ಕ ಪುಸ್ತಕ ಹಾಗಾಗಿ ಗಾಂಧೀಜಿಯವರು ಮಹಾನ್ ಪ್ರಕೃತಿ ಚಿಕಿತ್ಸಾ ಪಂಡಿತರ ಜೊತೆಗೆ ಈ ಮೂರು ಪುಸ್ತಕಗಳಲ್ಲದೆ ಇನ್ನೊಂದು ಪುಸ್ತಕವನ್ನು ಬರೆದಾರೆ ಡಯಟ್ ಆ್ಯಂಡ್ ಡಯಟ್ ರಿಫಾರ್ಮ್ಸ್ ಅಂತ ಆಹಾರ ಮತ್ತು ಆಹಾರದಲ್ಲಿ ಸುಧಾರಣೆ ಅಂತಕ್ಕಂಥ ಇನ್ನೂ ಒಂದು ಗ್ರಂಥನ ಬರೆದಿದ್ದಾರೆ ಪ್ರಕೃತಿ ಚಿಕಿತ್ಸೆ ಗಾಂಧೀಜಿ ಕೊಟ್ಟದ್ದು 4 ಪುಸ್ತಕಗಳನ್ನು ಜೊತೆಗೆ ಸ್ವತಃ ಅವರು ಪ್ರಕೃತಿ ಚಿಕಿತ್ಸೆ ಫಾಲೋ ಮಾಡ್ತಾ ಇದ್ರು ತನ್ನ ಹೆಂಡತಿಗೆ ಕಾಯಿಲೆ ಬಂದಾಗ ಆ ಗಾಂಧೀಜಿಯವರು ಈ ಪ್ರಕೃತಿ ಚಿಕಿತ್ಸೆಯಿಂದ ಗುಣಪಡಿಸಿದ್ದನ್ನು ಅವರ ಒಂದು ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಗಾಂಧೀಜಿಯವರು ಅವರ 11 ಅಂಶದ ಸೂತ್ರಗಳಲ್ಲಿ ಪ್ರಕೃತಿ ಚಿಕಿತ್ಸೆನೂ ಒಂದಾಗಿತ್ತು ಪ್ರಕೃತಿ ಚಿಕಿತ್ಸೆ ನಮ್ಮ ದೇಶದಲ್ಲಿ ಪ್ರಚಾರ ಆಗಿದೆ ಅಂದರೆ ಅದಕ್ಕೆ ಗಾಂಧೀಜಿಯವರು ಮೂಲ ಕಾರಣಕರ್ತರಾಗ್ತಾರೆ ಇನ್ನೊಬ್ಬರು ನಮ್ಮ ದೇಶದಲ್ಲಿ ವಿದೇಶದಿಂದ ಈ ಒಂದು ನಾವೆಲ್ಲ ನಮ್ಮ ದೇಶದೇ ಅದು ನಾವು ಹಿಂದಿನ ಋಷಿ ಮುನಿಗಳೇನು ಅನುಸರಿಸಿಕೊಂಡು ಬಂದಂಥ ಪದ್ಧತಿನೇ ಆದರೆ ಇವತ್ತು ಅದಕ್ಕೆ ವೈಜ್ಞಾನಿಕ ಒಂದು ಬೆಲೆ ಬಂದು ವಿದೇಶದಿಂದ ನಮಗೆ ಬಂದು ರಫ್ತಾಗಿ ಇವತ್ತು ನಾವು ಅದನ್ನು ಚಿಂತನೆ ಮಾಡ್ತಾ ಇದ್ದೀವಿ ಅದನ್ನು ಅನುಸರಿಸ್ತಾ ಇದ್ದೀವಿ ನಮ್ಮ ದೇಶದ ಇನ್ನೊಬ್ಬ ವ್ಯಕ್ತಿ ಗಣ್ಯ ವ್ಯಕ್ತಿ ಯಾರು ಅಂತಂದರೆ ಡಾಕ್ಟರ್ ಲಕ್ಷ್ಮಣ್ ಶರ್ಮಾ ಅಂತ ಬರ್ತಾ ಇದ್ದಾರೆ ಡಾಕ್ಟರ್ ಲಕ್ಷ್ಮಣ್ ಶರ್ಮಾ ಪುದುಕೋಟಿನಲ್ಲಿದ್ದವರು ಒಂದು ಶನಿಟೋರಿಯನ್ನ ಸ್ಥಾಪನೆ ಮಾಡಿದರು ಆದರೆ ಅವರ ಪೂರ್ವದಲ್ಲಿ ಏನಾಗಿತ್ತು ಅಂದರೆ ಅವರು ಸಂಸ್ಕೃತ ಪಂಡಿತರು ಜೊತೆಗೆ ಜ್ಯೋತಿಷಿಗಳು ಸಹಿತ ಆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ಪಾಂಡಿತ್ಯದ ಪ್ರಕಾರ ಅವರಿಗೆ ಕೇವಲ 33 ವರ್ಷ ಆಯುಷ್ಯ ಅಂತ ಇರುತ್ತೆ ಯಾರೋ ಒಬ್ಬರು ಗಾಂಧೀಜಿಯವರ ಪ್ರಭಾವ ಯಾರೋ ಒಬ್ಬರಿಂದ ಅವರಿಗೆ ಪ್ರೇರಣೆಯಾಗಿ ಪ್ರಕೃತಿ ಚಿಕಿತ್ಸೆಗೆ ಬಂದು
ಮತ್ತೆ 33 ವರ್ಷದಿಂದ ಮತ್ತೆ ತಿರುಗಾ 33 ವರ್ಷ ಅವರಿಗೆ ಜನ್ಮ ಸಿಕ್ತು ಬದುಕಿದ್ರು ಆ 33 ವರ್ಷ ಯಾವಾಗ ಪ್ರಕೃತಿ ಚಿಕಿತ್ಸೆ ತಗೊಂಡು ಅವರು ಬದುಕಿದ್ರು ಅವರು ತಮ್ಮ ಜೀವನವನ್ನ ಪ್ರಕೃತಿ ಚಿಕಿತ್ಸೆಗೆ ಮುಡಿಪಾಗಿ ಇಟ್ರು ಅವರು ದೊಡ್ಡ ಗ್ರಂಥಗಳನ್ನು ಬರೆದಿದ್ದಾರೆ ನಮ್ಮ ಲಕ್ಷ್ಮಣ್ ಶರ್ಮಾ ಅವರು ಬೃಹತ್ ಪುಸ್ತಕ ಪ್ರಾಕ್ಟಿಕಲ್ ನೇಚರ್ ಕ್ಯೂರ್ ಅಂತ ವೈಜ್ಞಾನಿಕವಾಗಿ ನಮ್ಮ ಶಾಸ್ತ್ರಗಳ ಪ್ರಕಾರ ಯಾವ ರೀತಿ ಇದೆಯೋ ಯಾಕಂದ್ರೆ ಸಂಸ್ಕೃತ ಪಂಡಿತರು ಇರೋದರಿಂದ ಸಂಸ್ಕೃತ ಜ್ಞಾನನೇ ಇತ್ತು ಅದರ ಜೊತೆಗೆ ತಮ್ಮ ಈ ವಿಜ್ಞಾನ ಹೊಸ ವಿಜ್ಞಾನನ ತಗೊಂಡು ಆ ದೊಡ್ಡ ಗ್ರಂಥವನ್ನು ಬರೆದರೆ ಒಂದತರ ಬೈಬಲ್ ತರ ಇದೆ ಆ ಪುಸ್ತಕ ಬಹಳ ಚೆನ್ನಾಗಿ ಅದ್ಭುತವಾಗಿದೆ ಪ್ರಾಕ್ಟಿಕಲ್ ನೇಚರ್ ಕ್ಯೂರ್ ಅದರ ಜೊತೆಗೆ ಸ್ವಸ್ಥ ಸ್ವಾಧೀನ ಮಹಾವಿದ್ಯೆ ಅಂತ 1000 ಶ್ಲೋಕ ಇರತಕ್ಕಂತ ಒಂದು ಪುಸ್ತಕವನ್ನ ಆರೋಗ್ಯದ ಬಗ್ಗೆ ಸ್ವಾಧೀನ ಸ್ವಸ್ಥ ಮಹಾವಿದ್ಯೆ ಅಂತಕಂತ ಒಂದು ಗ್ರಂಥವನ್ನ ಲಕ್ಷ್ಮಣ್ ಶರ್ಮಾ ಅವರು ಬರೆದಿದ್ದಾರೆ ಅದರ ಜೊತೆಗೆ ಲಕ್ಷ್ಮಣ್ ಶರ್ಮಾ ನೀರಿಗೆ ಚಿಕಿತ್ಸೆನಲ್ಲಿ ಕಾಣಿಕೆ ಕೊಟ್ಟಿದ್ದು ಏನಂದ್ರೆ ಸ್ಪೈನಲ್ ಬಾತ್ ಟಬ್ ಡಿಸೈನ್ ಮಾಡಿದವರು ಸ್ಪೈನಲ್ ಬಾತ್ ಫಾದರ್ ಯಾರು ಅಂತ ನೀವು ಕೇಳಿದ್ರೆ ಹಿಪ್ ವಾದ ಫಾದರ್ ಯಾರು ಅಂತ ಕೇಳಿದ್ರೆ ನಿಮಗೆ ಲೂಯಿಸ್ ಕುನೆ ಅಂತ ಹೇಳ್ತಾರೆ ಪಾಶ್ಚಾತ್ಯ ವೈದ್ಯ ಹಿಪ್ ಬಾತ್ ಅನ್ನು ಕಂಡುಹಿಡಿದಂತವನು ಇನ್ನು ಸ್ಪೈನಲ್ ಬಾತ್ ಅಂತ ಒಂದು ಚಿಕಿತ್ಸೆನಲ್ಲಿ ಬರುತ್ತೆ ನೀರಿನ ಚಿಕಿತ್ಸೆನಲ್ಲಿ ಬೆನ್ನುಹುರಿ ಸ್ನಾನಕ್ಕೆ ಅದನ್ನು ಉಪಯೋಗಿಸ್ತೀವಿ ಆ ಬಾತ್ ಅನ್ನು ಆ ಒಂದು ಸ್ನಾನದ ತೊಟ್ಟಿಯನ್ನು ಕಂಡುಹಿಡಿದವರು ನಮ್ಮ ಭಾರತದ ಪ್ರಕೃತಿ ಚಿಕಿತ್ಸೆ ಪಿತಾಮಹ ಡಾಕ್ಟರ್ ಲಕ್ಷ್ಮಣ್ ಶರ್ಮಾ ಅವರ ಮಕ್ಕಳು ಸಹಿತ ಇವತ್ತು ಬೇರೆ ಬೇರೆ ದೇಶದಲ್ಲಿದ್ದಾರೆ ಅವರು ಈ ಪ್ರಕೃತಿ ಚಿಕಿತ್ಸೆಯನ್ನು ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ ಹೊರದೇಶದ ನೋಡಿದೀವಿ ನಮ್ಮ ದೇಶದವರನ್ನು ನೋಡಿದೀವಿ ಗಾಂಧಿಯವರನ್ನು ನೋಡಿದೀವಿ ಲಕ್ಷ್ಮಣ್ ಶರ್ಮಾ ಪುದುಕೋಟೆ ತಮಿಳುನಾಡಿನವರು ನೋಡಿದೀವಿ ನಮ್ಮ ಕರ್ನಾಟಕದವರು ಯಾರು ಇದ್ದಾರೆ ಅಂತ ನೀವು ಕೇಳಬಹುದು ಇದ್ದಾರೆ ಸ್ವಾಮಿ ಯಾರಲ್ಲ ಹರಡೇಕರ್ ಮಂಜಪ್ಪ ಅವರು ಶರಣ ಹರಡೇಕರ್ ಮಂಜಪ್ಪ ಅವರು ಪ್ರಕೃತಿ ಚಿಕಿತ್ಸೆ ಅನುಸರಿಸಿದವರು ಆರೋಗ್ಯ ಜೀವನ ಅಂತ ಒಂದು ಪುಸ್ತಕವನ್ನ ಬರೆದಿದ್ದಾರೆ ಆರೋಗ್ಯ ಜೀವನದಲ್ಲಿ ಅವರು ಉಪವಾಸದ ಬಗ್ಗೆ ನೀರಿನ ಬಗ್ಗೆ ಬ್ರಹ್ಮಚರ್ಯದ ಬಗ್ಗೆ ಹರಡೇಕರ್ ಮಂಜಪ್ಪ ಅವರು ಹೇಳ್ತಾರೆ ಜೊತೆಗೆ ಅವರು ಮರಳಿನ ಚಿಕಿತ್ಸೆ ಕಾನ್ಸ್ಟಿಪೇಷನ್ ಹೋಗಲಿಕ್ಕೆ ಮರಳನ್ನ ಕುದಿಸಿ ತಗೋಬೇಕು ಅಂತ ಸ್ವತಃ ಪ್ರಯೋಗ ಮಾಡಿಕೊಂಡಂತವರು ಹರಡೇಕರ್ ಮಂಜಪ್ಪ ಅವರು ಯಾಕಂದ್ರೆ ಕರ್ನಾಟಕದ ಗಾಂಧಿ ಅಂತೀವಿ ನಾವು ಹರಡೇಕರ್ ಮಂಜಪ್ಪ ಅವರಿಗೆ ಶರಣ ಮಂಜಪ್ಪ ಅವರು ಸೋ ಗಾಂಧೀಜಿ ಹೇಳ್ತಾರೆ ಏನಂದ್ರೆ ಮಣ್ಣಿನ ನಾವು ತಿಂದ್ರೆ ಮಣ್ಣಿನಿಂದ ಕಾನ್ಸ್ಟಿಪೇಷನ್ ಹೋಗುತ್ತೆ ಮೋಷನ್ ಇದಾಗುತ್ತೆ ಅಂತ ಆದ್ರೆ ನಾನು ಪ್ರಯೋಗ ಮಾಡಿಲ್ಲ ನೀವು ಮಾಡಿ ನೋಡಿ ಅಂತ ಗಾಂಧೀಜಿ ಹೇಳ್ತಾರೆ ಆದ್ರೆ ಹರಡೇಕರ್ ಮಂಜಪ್ಪ ಹಾಗಲ್ಲ ಹರಡೇಕರ್ ಮಂಜಪ್ಪನವರು ಮರಳನ್ನು ಕುದಿಸಿ ಅದನ್ನು ತೆಗೆದುಕೊಂಡವರು ಅದರಿಂದ ಮಲಬದ್ಧತೆಯನ್ನು ನಿವಾರಣೆ ಮಾಡಿಕೊಂಡಂಥ ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕದವರೇ ಹರಡೇಕರ್ ಮಂಜಪ್ಪ ಹೀಗೆ ನಮಗೆ ವೈಜ್ಞಾನಿಕವಾಗಿ ಈ ನೀರಿನ ಚಿಕಿತ್ಸೆ ಬಗ್ಗೆ ಪ್ರಕೃತಿ ಚಿಕಿತ್ಸೆ ಬಗ್ಗೆ ನಮಗೆ ಆಧಾರಗಳು ಸಿಗ್ತಾ ಇದ್ದಾವೆ ಹಾಗಾದರೆ ನೀರಿನ ಪ್ರಾಪರ್ಟಿ ಏನಿದೆ ನೀರಿನ ಗುಣ ಏನಿದೆ ನೀರಿಗೆ ಸತ್ವ ಏನಿದೆ ಶಕ್ತಿ ಏನಿದೆ ಅಂತ ನೀವು ಕೇಳ್ಬೋದು ನಿಮ್ಮ ಪ್ರಶ್ನೆ ಬರುತ್ತೆ ಸಹಜವಾಗಿ ಯಾಕಂದರೆ ನೀರು ಎಲ್ಲ ಕಡೆ ಸುಲಭವಾಗಿ ಸರಳವಾಗಿ ಪರಮಾತ್ಮ ಎಲ್ಲರಿಗೂ ಕೊಟ್ಟಿದ್ದಾನೆ ಇದನ್ನು ನಾವು ಶಕ್ತಿಯನ್ನು ಅದರ ಒಂದು ಗುಣವನ್ನು ನಾವು ಕಂಡುಹಿಡಿದಿದ್ದಾದರೆ ಸರಿಯಾಗಿ ನಾವು ಅದನ್ನು ಬಳಕೆ ಮಾಡಬಹುದಾಗಿದೆ ಅದರಲ್ಲಿ ಮೊದಲನೇ ಗುಣ ಪ್ರಾಪರ್ಟಿ ಏನಿದೆ ಅನ್ನೋದನ್ನು ಗಮನಿಸಬೇಕಾಗಿದೆ ಮೊದಲನೇ ಪ್ರಾಪರ್ಟಿ ಏನಂದರೆ ನೀರಿಗೆ ಗುಣ ಇರೋದು ವಾಟರ್ ಈಸ್ ಎ ಯೂನಿವರ್ಸಲ್ ಸಾಲ್ವಂಟ್ ಅಂದರೆ ನೀರು ಎಲ್ಲವನ್ನ ಕರಗಿಸಬಲ್ಲದು ಅಂದರೆ ದಿ ವಾಟರ್ ಡ್ರಾಪ್ ಡ್ರಿಲ್ಸ್ ದ ಸ್ಟೋನ್ ನಾಟ್ ಬೈ ದ ಫೋರ್ಸ್ ಬಟ್ ಬೈ ಫಾಲಿಂಗ್ ಆಫನ್ ಅಂತ ಹೇಳ್ತಾರೆ ಅಂದ್ರೆ ಏನು ನೀರು ಏನು ಫೋರ್ಸ್ ಆಗಿ ಹರಿಯುತ್ತೆ ಅಲ್ಲ ವೇಗದಿಂದ ಹರಿಯುತ್ತೆ ಅಲ್ಲ ಅದರಿಂದ ಕರಗಿಸಲ್ಲ ಮೇಲಿಂದ ಮೇಲೆ ಬಿದ್ದು 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 ಕಲ್ಲು ಕರಗ್ತಾ ಇದ್ದಾವೆ ಇದನ್ನು ಗಮನಿಸಬಹುದು ನೀವೆಲ್ಲಾದರೂ ಫಾಲ್ಸಲ್ಲಿ ಹೋಗಿ ವಗ್ನಿಕಲ್ ಫಾಲ್ಸ್ ಅಂತ ಇದೆ ಕೃಷ್ಣಗಿರಿ ಡ್ಯಾಮ್ ಮೈಸೂರು ಹತ್ತಿರ ಹೆಚ್ಚು ಕಡಿಮೆ ಅಲ್ಲಿ ಹೋಗಿ ನಾನು ನೋಡಿದೆ ನೋಡಿದಾಗ ಆ ವಗ್ನಿಕಲ್ ಫಾಲ್ಸ್ ಹತ್ತಿರ ಆ ಕಲ್ಲುಗಳು ಅಥವಾ ಮೇಕೆದಾಟ ಹತ್ತಿರ ಹೋಗಿ ಆ ಕಲ್ಲುಗಳು ತೂತಾಗಿದ್ದನ್ನು ನೋಡ್ತೀವಿ ಕೊರೆದದ್ದನ್ನು ನೋಡ್ತೀವಿ ಯಾವ ಶಿಲ್ಪಿ ಅಲ್ಲಿ ಹೋಗಿ ಕಟ್ಟದಿಲ್ಲ ಎಷ್ಟು ಅದ್ಭುತ ಒಂದೊಂದು ಡ್ಯಾನ್ಸ್ ಮಾಡೋ ಥರ ಇನ್ನೊಂದು ಸ್ತ್ರೀ ಥರ ಪುರುಷನ ಥರ ಪಕ್ಷಿ ಥರ ಈ ಥರ ಆ ಕಲ್ಲುಗಳನ್ನು ಆಕಾರವನ್ನು ನಾವು ನೋಡ್ತಾ ಇದ್ದೀವಿ ಇದು ಹೇಗಾಗಿದೆ ಅಂದರೆ ನೀರು ಮೇಲೆ ಮೇಲೆ ಬಿದ್ದು ಬಿದ್ದು ಕಲ್ಲು ಕರಗ್ತಾ ಇದೆ ಸ್ವಾಮಿ ಅಂಥ ಕಲ್ಲನ್ನು ಕರಗಿಸತಕ್ಕಂಥ ಶಕ್ತಿ ಎಂಥ ಅದ್ಭುತ ಇದೆ ನೀರಿಗೆ ನೋಡಿ ಮೊನ್ನೆ ಸುನಾಮಿ ಬಂದಾಗ ಸುಮಾರು 2000 ಜನರನ್ನು ಇಲ್ಲಿಂದ ಕಳಿಸಿಬಿಡ್ತಾ ಸ್ವರ್ಗಕ್ಕೆ ಎಂಥ ಶಕ್ತಿ ಇದೆ ನೀರಿಗೆ ಅಂಥ ಶಕ್ತಿ ಇರತಕ್ಕಂಥ ನೀರು ಸಾಮಾನ್ಯವಾಗಿ
ನಮ್ಮ ಗಂಟೆಗಳನ್ನು ಕರಗಿಸಲು ಸಾಧ್ಯ ಇಲ್ಲವೇ? ಗ್ಯಾರಂಟಿ ಆಗುತ್ತೆ. ಇದು ಹಲವಾರು ರೋಗಿಗಳಲ್ಲಿ ನಾವು ನೀರಿನ ಪಟ್ಟಿ ಹಾಕಿ ಹಾಕಿ ಕೈಯಲ್ಲಿ ಬಂದ ಗಂಟನ್ನು ಕಾಲಲ್ಲಿ ಬಂದ ಗಂಟನ್ನು ಕರಗಿದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ನೀರಿನ ಒಂದು ಗುಣಧರ್ಮ, ವಾಟರ್ ಈಸ್ ಎ ಯೂನಿವರ್ಸಲ್ ಸಾಲ್ವೆಂಟ್ ಅಂತ. ಇನ್ನೊಂದು, ನಾವು ನೀರಿಗೆ ಗಮನ ಸರಿಸಬೇಕಾಗಿದೆ. ಪ್ರಪಂಚದಲ್ಲಿ ಒಂದೇ ಒಂದು ಒಂದು ವಸ್ತು ನಮಗೆ ಸಿಗೋದು ಮೂರು ವಿಧದಲ್ಲಿ. ಮೂರು ವಿಧ ಅಂದ್ರೆ ಯಾವುದು? ಒಂದು ಘನ, ಎರಡನೇದು ದ್ರವ, ಮೂರನೇದು ಅನಿಲ. ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಒಂದೇ ಒಂದು ಅಂದ್ರೆ ನೀರು. ಅದು ಒಂದೇ ಮೂರು ವಿಧದಲ್ಲಿ ನಮಗೆ ಪ್ರಪಂಚದಲ್ಲಿ ಸಿಗತಕ್ಕಂತದ್ದು. ನೋಡಿ, ನೀರಿನಲ್ಲಿ ಇರುವ ಉಷ್ಣತೆಯನ್ನು ತೆಗಿರಿ, ಐಸ್ ಆಗುತ್ತೆ, ಘನ ರೂಪ ಬರುತ್ತೆ. ಈ ಐಸ್ ಅನ್ನು ನಾವು ಐಸ್ ಮಸಾಜ್ ಅಂತ ಮಾಡ್ತೀವಿ ಪ್ರಕೃತಿ ಚಿಕಿತ್ಸೆನಲ್ಲಿ. ಬ್ಲಡ್ ಎಲ್ಲರೂ ಬ್ಲೀಡಿಂಗ್ ಆಗ್ತಾ ಇತ್ತು, ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕಂದ್ರೆ ಐಸ್ ಹಚ್ಕೊಳ್ಳಿ. ಎಲ್ಲೋ ಸುಟ್ಕೊಂಡಿವಿ, ಬರ್ನ್ ಆಯಿತು, ಬರ್ನ್ ಆದ ತಕ್ಷಣ ಐಸ್ ವಾಟರ್ನಲ್ಲಿ ಕೈ ಎದ್ದಿ ಇಲ್ಲ ಐಸ್ ಹಿಡ್ಕೊಳ್ಳಿ. ಆ ನೋವು ಕಡಿಮೆ ಮಾಡುತ್ತೆ, ರಕ್ತ ಏನೋ ಬ್ಲೀಡಿಂಗ್ ಆಗೋದನ್ನು ಕಡಿಮೆ ಮಾಡುತ್ತೆ. ಐಸ್ ಮಸಾಜ್ ಮಾಡಿಸ್ತೀವಿ. ಇದು ಪ್ರಕೃತಿ ಚಿಕಿತ್ಸೆನಲ್ಲಿ ಉಪಯೋಗಿಸ್ತಾ ಇದ್ದೇವೆ. ನೀರು ಲಿಕ್ವಿಡ್ ದ್ರವ ರೂಪನ, ಅದನ್ನು ಬಹಳಷ್ಟು ನೀರಿನಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ನೀರಿನಲ್ಲಿ ಹೀಟ್ ತೆಗೆದ್ರೆ ಅದು ಘನ ಆಯಿತು. ನೀರಿಗೆ ಹೀಟ್ ಕೊಡಿ, ನೀರನ್ನು ಬಿಸಿ ಮಾಡೋಕ್ಕೆ ಇಡಿ, ಏನಾಗುತ್ತೆ? ಅದು ಕಾದು ಕಾದು ಬಿಸಿಯಾಗಿ ನೀರಿಗೆ ಹೀಟ್ ಸೇರಿ ಅನಿಲ ಆಗ್ತಾ ಇದೆ. ಆ ಅನಿಲ ಅಂದರೆ ಸ್ಟೀಮ್ ಅಂತ ಕರಿತೀವಿ. ಈ ಸ್ಟೀಮನ್ನು ನಾವು ಪ್ರಕೃತಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ, ಸ್ಟೀಮ್ ಬಾತ್ ಅಂತ ಕರಿತಾ ಇದ್ದೀವಿ. ಹೀಗೆ ಪ್ರಪಂಚದಲ್ಲಿ ಒಂದೇ ಒಂದು ವಸ್ತು ಮೂರು ವಿಧದಲ್ಲಿ ಸಿಗೋದು ಯಾವುದಾದ್ರು ಇದ್ದರೆ ಅದು ನೀರು. ಅದು ಒಂದು ಅದರ ಗುಣ. ನೀರಿಗೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಇದೆ. ಒಂದು ಚೆಂಡನ್ನು ತಗೊಂಡು ಗೋಡೆಗೆ ಎಸಿರಿ, ಮತ್ತೆ ಅದೇ ವಾಪಸ್ ಬರುತ್ತೆ. ಹಾಗೆ ನೀರಿಗೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಇದೆ. ತಣ್ಣೀರನ್ನು ನಾವು ನಮ್ಮ ದೇಹದ ಮೇಲೆ ಹಾಕ್ಕೊಂಡಾಗ ರಕ್ತ ಒಳಗೆ ಹೋಗುತ್ತೆ. ಆ ಸ್ನಾನ ಮಾಡಿ ಆದಮೇಲೆ ಮೈ ಒರೆಸ್ಕೊಂಡಾಗ ಆ ಒಳಗೆ ಹೋಗಿದ ರಕ್ತ ಹೊರಗೆ ಬರುತ್ತೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ಈ ಥಿಯರಿ ಪ್ರಿನ್ಸಿಪಲನ್ನು ನ್ಯಾಚುರೋಪತಿಯವರು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ, ಬಳಸ್ಕೊಂಡಿದ್ದಾರೆ. ನೀರಿಗೆ ಆ ಒಂದು ಆ್ಯಕ್ಷನ್ ರಿಯಾಕ್ಷನ್ ಇರತಕ್ಕಂಥ ಒಂದು ಶಕ್ತಿಯನ್ನು ನೀರಿಗಿದೆ. ನಾಲ್ಕನೇದ್ದು ಗ್ರಾಹ್ಯೋಷ್ಣತೆ ಮತ್ತು ಗುಪ್ತೋಷ್ಣತೆ ಅಂತ ಹೇಳ್ತಾ ಇದ್ದೀವಿ. ನೀರಿಗೆ ಸ್ಪೆಸಿಫಿಕ್ ಹೀಟ್ ಆ್ಯಂಡ್ ಲೇಟೆಂಟ್ ಹೀಟ್ ಇದೆ. ಏನಿದು ಗ್ರಾಹ್ಯೋಷ್ಣತೆ ಗುಪ್ತೋಷ್ಣತೆ ಅಂತ ನೀವು ಅಂದರೆ, ಒಂದು ಲೀಟರ್ ನೀರನ್ನು ಒಂದು ಕೆ ಜಿ ಕಬ್ಬಿಣವನ್ನು ತಗೊಳ್ಳಿ ಕಾಯಲಿಕ್ಕೆ. ಇಡಿ ಒಂದು ಸ್ಟೋವ್ನಲ್ಲಿ, ಎರಡು ಫ್ಲೇಮ್ ಒಂದೇ ಇರಲಿ, ಫ್ಲೇಮ್ ಎರಡು ಸ್ಟೋವ್ ತಗೊಳ್ಳಿ. ಸ್ಟೋವ್ನಲ್ಲಿ ನೀರನ್ನ ಒಂದು ಲೀಟರ್ ನೀರನ್ನ ಕಾಯಕ್ಕಿಡಿ, ಒಂದು ಕೆ ಜಿ ಕಬ್ಬಿನ ಕಾಯಕ್ಕಿಡಿ. ಬೇಗ ಯಾವುದು ಹೀಟ್ ಆಗುತ್ತೆ ಅದನ್ನು ಗಮನಿಸಿ. ನೀವು ಕೆಲವರು ಹೇಳ್ಬೋದು, ಸರ್ ನೀರು ಬೇಗ ಹೀಟ್ ಆಗುತ್ತೆ, ಕೆಲವರು ಹೇಳ್ತಾರೆ ಕಬ್ಬಿನ ಬೇಗ ಹೀಟ್ ಆಗುತ್ತೆ. ಇದೊಂಥರ ಸಮಸ್ಯೆ ಆಗಿಬಿಡ್ತದೆ ನಮಗೆ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿಬಿಟ್ಟು. ನೋಡಿ ಬಂಧುಗಳೇ, ಕಬ್ಬಿನದಲ್ಲಿ ಹೀಟ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ, ಒಂದು ಕಣದಿಂದ ಇನ್ನೊಂದು ಕಣಕ್ಕೆ, ಇದು ಕಬ್ಬಿನ ಅಂತ ಇಟ್ಕೊಳ್ಳಿ, ನೀರು ಕಾಯ ಒಲೆ ಮೇಲೆ ಇಟ್ಟಿದ್ದೀವಿ, ಈ ಕಣದಿಂದ ಕಾದು 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 ಕಣನಲ್ಲಿ ಹೀಟೇ ಟ್ರಾನ್ಸ್ಫರ್ ಆಗುತ್ತೆ. ಆದರೆ ನೀರಿನಲ್ಲಿ, ನಾವು ನೀರಿನಲ್ಲಿ ಪಾತ್ರೆನ ಇಟ್ಟಾಗ ನೀರು ಕೆಳಗಿನ ನೀರು ಕಾದು ಮೇಲೆ ಹೋಗುತ್ತೆ, ಮೇಲಿನ ನೀರು ಕೆಳಗೆ ಬರುತ್ತೆ, ನೀರೇ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅಂದರೆ ನೀರು ನಿಧಾನಕ್ಕೆ ಕಾಯುತ್ತೆ, ನಿಧಾನಕ್ಕೆ ಕಾಯೋದ್ರಿಂದ ಇದು ಗ್ರಾಹ್ಯೋಷ್ಣತೆ, ಸ್ಪೆಸಿಫಿಕ್ ಹೀಟ್. ನೀರನ್ನು ಆರಲಿಕ್ಕೆ ಬಿಡಿ. ಯಾವುದು ಆರುತ್ತೆ, ಯಾವುದು ಆರುತ್ತೆ ಅಂದರೆ ಅಗೇನ್ ಮತ್ತೆ ನೀರು ನಿಧಾನವಾಗಿ ಆರೋದು, ಕಬ್ಬಿನ ಬೇಗ ಆರೋದು. ಯಾಕೆಂದರೆ ಹೀಟು ಬೇಗ ಬಿಟ್ಕೊಡೋದು, ಬೇಗ ನೀರು. ಇದನ್ನು ಪ್ರಯೋಗ ಮಾಡಿ ನೋಡಿ ನೀವು ಮನೆಯಲ್ಲಿ ಬೇಕಾದರೆ. ಸೊ ಕಬ್ಬಿನ ಬೇಗ ಆರುತ್ತೆ, ಯಾಕೆಂದರೆ ಹೀಟು ಅಣುವಿನಿಂದ ಅಣುವಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರ್ತದೆ. ಬಟ್ ನೀರಿನಲ್ಲಿ ಅಣುನೇ ಕಾದು ಮೇಲೆ ಕೆಳಗೆ ಸುತ್ತುತ್ತಾ ಇರೋದ್ರಿಂದ ನೀರು ನಿಧಾನಕ್ಕೆ ಆರುತ್ತೆ. ಈ ಥಿಯರಿಯನ್ನು ಪ್ರಕೃತಿ ಚಿಕಿತ್ಸೆ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದರೆ ನೀರಿಗೆ ಸ್ಪೆಸಿಫಿಕ್ ಹೀಟ್ ಇದೆ, ಲೇಟೆಂಟ್ ಹೀಟ್ ಇದೆ. ಇದನ್ನು ಸಾಮಾನ್ಯವಾಗಿ ನಾವು ಪಟ್ಟಿಗಳನ್ನು ಹಾಕೋ ಸಂದರ್ಭದಲ್ಲಿ, ಪ್ರಕೃತಿ ಚಿಕಿತ್ಸಾ ನ್ಯಾಚುರೋಪತಿ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಸಾಮಾನ್ಯವಾಗಿ ಎದೆ ಪಟ್ಟಿ, ಹೊಟ್ಟೆ ಪಟ್ಟಿ, ಮಂಡಿ ಪಟ್ಟಿ, ಕತ್ತಿನ ಪಟ್ಟಿ, ಹೀಗೆ ಪಟ್ಟಿಗಳನ್ನು ಹಾಕ್ತಾರೆ. ಅಲ್ಲಿ ಈ ಒಂದು ಥಿಯರಿಯನ್ನು, ಈ ಪ್ರಿನ್ಸಿಪಲನ್ನು ಉಪಯೋಗಿಸಿ ಅವರು ಪಟ್ಟಿಗಳನ್ನು ಹಾಕೋದು. ಆ ಪಟ್ಟಿಗಳು ತಣ್ಣೀರಿನ ಪಟ್ಟಿ ಹಾಕಿದಾಗ ಪಟ್ಟಿ ಕಾದು ಕಾದು ಕಾದು
ಹೊರಗೆ ಹೋಗದಂಗೆ ಉಷ್ಣತೆಯನ್ನು ತಡೆಯಲಿಕ್ಕೆ ಅವರು ಮೇಲ್ಗಡೆ ಒಂದು ಉಲನ್ ಪಟ್ಟಿ ಹಾಕಿರ್ತಾರೆ, ಉಷ್ಣತೆ ಹೊರಗೆ ಹೋಗದೆ ಮತ್ತೆ ತಿರುಗಾ ಬಾಡಿಗೆ ಅದು ಉಷ್ಣತೆಯನ್ನು ಕೊಟ್ಟು ರೋಗವನ್ನು ನಿವಾರಣೆ ಮಾಡ್ತಾ ಇದೆ. ಇದು ಸ್ಪೆಸಿಫಿಕ್ ಹೀಟ್ ಲೇಟೆಂಟ್ ಹೀಟ್ ಥಿಯರಿ. ಅಂದರೆ ಅಬ್ಸಾರ್ಬಿಂಗು ಮತ್ತು ಕಮ್ಯುನಿಕೇಷನ್ ಮಾಡ್ತಕ್ಕಂಥದ್ದು ನೀರು. ಆಮೇಲೆ ನೀರು ಅದ್ಭುತ ಗುಣ ಇದೆ ನೋಡಿ, ನೀರು ಅಂತ ಪಾತ್ರೆದೊಳಗೆ ಹಾಕಿ ನೋಡಿ, ಒಂದು ಉದ್ದನ ಪಾತ್ರೆ ಹಾಕಿದರೆ ಆ ಉದ್ದನ ಆಕಾರವನ್ನು ತಾಳುತ್ತೆ, ಒಂದು ಗುಂಡನ ಪಾತ್ರೆ ಹಾಕಿದರೆ ಗುಂಡನಿಗೆ ತಾಳುತ್ತೆ, ಗುಂಡು ಮಧ್ಯೆ ಸ್ವಲ್ಪ ಚಿಕ್ಕದು ಅದರ ಮೇಲೊಂದು ದೊಡ್ಡದು ಎಂಥ ಪಾತ್ರೆಯಲ್ಲಿ ಹಾಕ್ತಾರೆ, ಅಥವಾ ಒಂದು ಓರೆಯಾಗಿರೋ ಪಾತ್ರೆನ ಹಾಕಿದರೆ ಅದೇ ಆಕಾರ ತಾಳುತ್ತೆ, ಈ ಕಡೆ ಓರೆಯಾಗಿರೋ ಪಾತ್ರೆ ಹಾಕಿದರೆ ಅದೇ ಆಕಾರ ತಾಳುತ್ತೆ. ಯಾವ ಪಾತ್ರೆನಲ್ಲಿ ಹಾಕ್ತೀವೋ ಆ ಪಾತ್ರೆಯ ಆಕಾರವನ್ನು ತಾಳುತ್ತೆ. ಅಂದರೆ ಅಡಾಪ್ಟೆಬಿಲಿಟಿ ಅಂದರೆ ಹೊಂದಿಕೊಳ್ಳುವ ಗುಣ. ಇವತ್ತು ನಾವು ಹೊಂದಿಕೊಳ್ಳಲ್ಲ, ಭಾಳ ಜನ ಹೊಂದಿಕೊಳ್ಳೋದಕ್ಕೆ ಕಷ್ಟ ಆಗಿರೋದು ನಮಗೆಲ್ಲ. ಹಾಗಾಗಿ ನೀರಿಗೆ ಅದು ಹೊಂದಿಕೊಳ್ಳುವ ಒಂದು ಗುಣ ಇದೆ, ಅದರ ಪ್ರಾಪರ್ಟಿ ಇದೆ, ಅದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ಪ್ರಪಂಚದ ಎಲ್ಲ ಕ್ರಿಯೆಗಳು ನೀರಿನ ಆಧಾರದಿಂದ ನಡೀತಾ ಇದ್ದಾವೆ. ಇವತ್ತು ಗಮನಿಸಿ ವೀಕ್ಷಕರೇ, ಸಮುದ್ರದ ನೀರು ಅಥವಾ ನದಿ ನೀರು, ಕೆರೆ ನೀರು, ಬಾವಿ ನೀರು ಎಲ್ಲ ಕಾದು ಬಿಟ್ಟು ಆವಿಯಾಗಿ ಮೇಲೆ ಹೋಗುತ್ತೆ. ಮೇಲೆ ಹೋಗುತ್ತೆ ಚಕ್ರ, ಮತ್ತೆ ಮಳೆಗಾಲದಲ್ಲಿ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಈ ಥರ ಚಕ್ರ ಥರ ನೀರು ತಿರುಗ್ತಾ ಇದೆ. ತಿರುಗ್ತಾ ಇದೆ ಅಂದರೆ ಯೂನಿವರ್ಸಲ್ ಡ್ರೈವರ್. ವಾಟರ್ ಈಸ್ ಎ ಯೂನಿವರ್ಸಲ್ ಡ್ರೈವರ್. ಪ್ರಕೃತಿ ನಡೆಸ್ತಾ ಇರೋದೇ ನೀರು. ಹಾಗಾಗಿ ಡ್ರೈವರ್ ಯಾರಿದ್ರೆ ನೀರು, ಯೂನಿವರ್ಸಲ್ ಡ್ರೈವರ್ ನೀರು. ಮಳೆ ಬಂದಾಗ ಬೆಳೆ ಬರುತ್ತೆ, ಜೀವಿಗಳೆಲ್ಲ ಬದುಕುತ್ತೆ, ಹೊಳೆ ಹೊಳೆಗಳು ತುಂಬುತ್ತೆ, ಒಂದು ವರ್ಷ ತನಕ ಆರಾಮಾಗಿರ್ತಾರೆ. ಮಳೆ ಬರಲಿಲ್ಲ ಅಂದರೆ ಮುಗೀತು ಕತೆ. ಸೊ ಪ್ರಪಂಚ ನಡೀತಾ ಇರೋದೇ ನೀರಿನ ಆಧಾರ. ನೀರಿಲ್ಲದೆ ಹೋದರೆ ಜಗತ್ತಿಲ್ಲ. ಬಹುತೇಕ ಹೆಚ್ಚು ಕಡಿಮೆ ಇವತ್ತು ನೀರು ಪರಮಾತ್ಮ ಉಚಿತವಾಗಿ ಕೊಟ್ಟರೂ ಸಹಿತ ನಮಗೇನಾಗಿದೆ, ನೀರಿನ ಬೆಲೆ ಜಾಸ್ತಿ ಆಗಿದೆ. ಇವತ್ತು ಅರಬ್ ಕಂಟ್ರಿಯಲ್ಲಿ ಹೋದಾಗ ಅಲ್ಲಿ ಪೆಟ್ರೋಲ್ ಭಾಳ ಕಡಿಮೆಗೆ ಸಿಗುತ್ತೆ. ನೀರು ಕೊಳ್ಬೇಕಾದ್ರೆ ಆ ಪೆಟ್ರೋಲ್ ಬೆಲೆಗಿಂತ ಎರಡು ಪಟ್ಟು ನೀರನ್ನು ಕೊಟ್ಟು ಬೆಲೆಯನ್ನು ಕೊಟ್ಟು ನೀರನ್ನು ಪಡ್ಕೋತಾ ಇದ್ದಾರೆ ಅಲ್ಲಿ ಅರಬ್ ರಾಷ್ಟ್ರಗಳಲ್ಲಿ. ಇವತ್ತು ನಾವು ಸಹಿತ ಒಂದು ಲೀಟರ್ಗೆ 20-25 ರೂಪಾಯಿಯನ್ನು ನೀರನ್ನ ಕೊಡ್ತಾ ಇದ್ದೀವಿ. ನೀರಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ಜಗತ್ತನ್ನು ನಡೆಸ್ತಕ್ಕಂಥದ್ದೇ ನೀರು. ವಾಟರ್ ಈಸ್ ಎ ಯೂನಿವರ್ಸಲ್ ಡ್ರೈವರ್. ಇದು ಏನು, ನೀರಿನಲ್ಲಿ ಇರತಕ್ಕಂಥ ಒಂದು ಪ್ರಾಪರ್ಟಿ. ಇದಾದಮೇಲೆ ನೀರಿನ ಪರಿಣಾಮವನ್ನು ಗಮನಿಸೋಣ. ಇಫೆಕ್ಟ್ಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ನೀರಿನಿಗೆ ಏನು ಪರಿಣಾಮಗಳಿದೆ ಅನ್ನೋದನ್ನು ನಾವು, ಯಾವ್ಯಾವ ಪರಿಣಾಮ ಇದೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಮೊದಲನೇ ಪರಿಣಾಮವನ್ನು ನಾವು ನೋಡೋಣ. ಈಗ ನೀರಿಗೆ ಟಾನಿಕ್ ಇಫೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಿದು ನೀರಿಗೆ ಟಾನಿಕ್ ಇಫೆಕ್ಟ್ ಇರೋದು ನೋಡಿ, ಆಯಾಸ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಬಳಲಿ ಬಂದಿರ್ತೀವಿ, ಬಂದಾಗ ಸ್ವಲ್ಪ ಮುಖ ಕೈಕಾಲು ತಳ್ಕೊಂಡು ನೀರು ಕುಡಿದ್ಬಿಟ್ಟು ಅಂದರೆ ಓ ಎಷ್ಟು ಫ್ರೆಶ್ ಆದಂಗೆ ಆಗಿಬಿಡುತ್ತೆ. ಅದೇ ಬೇರೆ ಟಾನಿಕ್ ಅಂದಾಗ ನೋಡಿ, ನೀರು ಕೊಡ್ತಾ ಇದ್ರೆ ಬೆಳೆಗಳೆಲ್ಲ ಚೆನ್ನಾಗಿ ಬರುತ್ತೆ. ನೀರಿಲ್ಲದೆ ಹೋದರೆ ಒಣಗಿ ಸೊರಗಿದಂಗೆ ಆಗುತ್ತೆ ಬೆಳೆ. ಸೊ ಹಾಗಾಗಿ ಬೆಳೆಗೆ ಟಾನಿಕ್ ಯಾವುದು? ನೀರು. ನಾವೇನೋ ಗೊಬ್ಬರ ಗೊಬ್ಬರ ಕೊಡ್ತೀವಿ, ಗೌರ್ ನಾವು ಹಾಕ್ತೀವಿ ಇಲ್ಲಿ ಗೊಬ್ಬರ, ಆದರೆ ಅರಣ್ಯದಲ್ಲಿ ಯಾರು ಹಾಕ್ತಾ ಇದ್ದಾರೆ? ಅರಣ್ಯದಲ್ಲಿ ಯಾರೂ ಹಾಕೋದಿಲ್ಲ. ಹಾಗಾಗಿ ನೀರು ಒಂದು ಟಾನಿಕ್ ಇರತಕ್ಕಂಥದ್ದು, ಟಾನಿಕ್ ಇಫೆಕ್ಟು ನೀರಿನಲ್ಲಿದೆ. ಅದಾದಮೇಲೆ ಡಿಪ್ರೆಷಂಟ್ ನೀರಿಗೆ ಅಂದರೆ ಎಕ್ಸೈಟ್, ಗಾಬರಿ ಆದಾಗ ಏನೋ ಬಿದ್ದಿದ್ದೀವಿ, ಆಕ್ಸಿಡೆಂಟ್ ಆಯಿತು ಅಥವಾ ಬರ್ನ್ಸ್ ಆಯಿತು, ಅಂಥ ಸಂದರ್ಭದಲ್ಲಿ ನಾವು ನೀರನ್ನು ಹಾಕ್ತೀವಿ ಮುಖಕ್ಕೆ ಅಥವಾ ಮುಖ ತೊಳ್ಕೊಳ್ಳೋಕೆ ಹೇಳ್ತೀವಿ, ನೀರನ್ನು ಕುಡಿತೀವಿ. ಆ ಎಕ್ಸೈಟ್ಮೆಂಟನ್ನು, ಆ ಡಿಪ್ರೆಷಂಟ್ ಆಗಿದ್ದ ಗಾಬರಿ ಆಗಿದ್ದು ಕಡಿಮೆ ಆಗುತ್ತೆ. ಆ ಒಂದು ಇಫೆಕ್ಟು ನೀರಿನಲ್ಲಿದೆ ಪರಿಣಾಮ. ಇವು ಡ್ರಗ್ಸಲ್ಲಿ ಇವೆಲ್ಲ ಇದ್ದಾವೆ. ಇವು ಡೈಫರೆಟಿಕ್ ಅಂದರೆ ಸ್ವೆಟ್ಟಿಂಗ್, ಸಾಮಾನ್ಯವಾಗಿ ಕೆಲವರಿಗೆ ಬೆವರೇ ಬರೋದಿಲ್ಲ, ಆದರೆ ನೀರಿಗೆ ಈ ಬೆವರನ್ನು ಬರೆಸ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಸ್ವೆಟ್ಟಿಂಗ್ ಇಫೆಕ್ಟ್ ಇದೆ ನೀರಿನಲ್ಲಿ. ಅದಾದಮೇಲೆ ಅನೋಡೈನ್ ಇಫೆಕ್ಟ್ ಅಂತ ಹೇಳ್ತಾರೆ. ಅನೋಡೈನ್ ಅಂದರೆ ನೋವನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಈಗ ತಲೆನೋವು ಬಂದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಜಂಡು ಬಾಂಬೋ, ವಿಕ್ಸ್ ವೆಪರಬ್ಬೋ ಅಥವಾ ನೀಲಗಿರಿ ಎಣ್ಣೆನೋ ಏನೋ ಒಂದು ಹಚ್ಕೋತೀವಿ. ಅದರಲ್ಲಿ ಏನಿರುತ್ತೆ ಅಂದರೆ ಕೆಮಿಕಲ್ಲು ಅನೋಡೈನ್ ಇರುತ್ತೆ. ಅಂದರೆ ನೋವನ್ನು, ಮಂಡಿ ನೋವು ಇರಲಿ, ತಲೆನೋವರಿಗೆ ಏನೋ ಒಂದು ನಾವು ಕ್ರೀಮು ಏನೋ ಒಂದು ಹಚ್ಕೋತೀವಿ. ಆ ಬಾಂಬುಗಳು ನಮಗೆ ತೊಂದರೆ ಅವು, ಅವು ನಿಮ್ಮ ನೋವನ್ನು ಕಡಿಮೆ ಮಾಡ್ಬೋದು ಅಷ್ಟೇ, ಆದರೆ ಮತ್ತೆ ಅದ್ರ ಉರಿತಿರ್ತದೆ ನಮಗೆ ಹೆಚ್ಚು ಕಡಿಮೆ. ಆ ಒಂದು ಪರಿಣಾಮ ನೀರಿನಲ್ಲಿದೆ.
ತಮಗೆ ಹೇಳಬೇಕಂದ್ರೆ ಅದ್ಭುತ ಒಂದು ಘಟನೆ ನಮಗೆ ನೆನಪು ಬರ್ತಾ ಇದೆ. ನಾವು ಒಬ್ಬಳಿಗೆ ನಾವು ವಿಧಾನಸೌಧದ ಪಕ್ಕದಲ್ಲಿ KPSC ಅಂತ ಇದೆ, ಪಬ್ಲಿಕ್ ಸರ್ವಿಸ್ ಕಮಿಷನ್. ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಪಾಠ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಲಂಚ್ ಅವರ್ ನಲ್ಲಿ ಸುಮಾರು 44 ಜನ ಲೇಡೀಸ್ ಬರ್ತಾ ಇದ್ದರು. ಒಬ್ಬರು ಅಂಡರ್ ಸೆಕ್ರೆಟರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದರು. ಅವರು ತಲೆನೋವು ಇತ್ತಂತೆ. ಅವರು ನೀರಿನ ಚಿಕಿತ್ಸೆ ಕಲ್ತು ಆದಮೇಲೆ, ಸರ್ ನೋಡಿ ನಿಮ್ಮ ನೀರಿನ ಚಿಕಿತ್ಸೆ ಬಹಳ ಚೆನ್ನಾಗಿತ್ತು, ನನಗೆ ಆಫೀಸಲ್ಲಿ ತಲೆನೋವು ಬಂದರೆ ತಲೆ ಮೇಲೆ ಒದ್ದೆ ಬಟ್ಟೆ ಹಾಕೋತಾ ಇದ್ದೆ, ಮನೆಗೆ ಬಂದರೆ ನಾನು ಅದನ್ನೇ ಹಾಕೊಂಡು ಮಲ್ಕೋತಾ ಇದ್ದೆ, ಹೀಗೆ ಆ ಒಂದು ನೋವನ್ನು ನಾವು ನಿವಾರಣೆ ಮಾಡ್ಕೊಂಡೆ ಅಂತ ಹೇಳ್ತಾ ಇದ್ರು. ಅಂದರೆ ನೋವನ್ನು ನಿವಾರಣೆ ಮಾಡತಕ್ಕಂತ ಅನೋಡೈನ್ ಎಫೆಕ್ಟು ಆ ಒಂದು ನೀರಿಗೆ ಇದೆ, ಡೈರೆಟಿಕ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಮೂತ್ರವರ್ಧಕ. ನೋಡಿ ಇವತ್ತು ಕಿಡ್ನಿ ಸ್ಟೋನ್ಸಿಂದ ಬಹಳಷ್ಟು ಜನ ಬಳಸ್ತಾ ಇದ್ದೀವಿ. ಸರಿಯಾಗಿ ಮೂತ್ರ ವಿಸರ್ಜನೆ ಆಗ್ತಾ ಇತ್ತು ಅಂದರೆ ಕಿಡ್ನಿ ಸ್ಟೋನ್ ಫಾರ್ಮ್ ಆಗೋದಿಲ್ಲ. ಆ ಕಿಡ್ನಿ ಸ್ಟೋನ್ ಯೂರಿಯರಿಕ್ ಆಸಿಡ್ ಎಲ್ಲ ಹೊರಗೆ ಹಾಕಲಿಕ್ಕೆ ಈ ನೀರಿನ ಜಾಸ್ತಿ ಸಮ ಪ್ರಮಾಣದಲ್ಲಿ ತಗೊಂಡ್ರೆ ಆ ಸ್ಟೋನ್ ಫಾರ್ಮೇಷನ್ನ ನಮಗೆ ಆಗೋದಿಲ್ಲ. ಅದೇ ರೀತಿ ನೀರಿಗೆ ಎಲಿಮಿನೇಟಿವ್ ಪವರ್ ಇದೆ ಅಂತ ಹೇಳ್ತಾರೆ. ಎಲಿಮಿನೇಷನ್ ನಮ್ಮ ಬೆವರಿನ ಮೂಲಕ ಆಗ್ತಾ ಇರುತ್ತೆ, ಕಿಡ್ನಿ ಮೂಲಕ ಆಗ್ತಾ ಇರುತ್ತೆ, ಚರ್ಮದ ಮೂಲಕ ಆಗ್ತಾ ಇರುತ್ತೆ. ಈ ಒಂದು ಹೊರಗೆ ಹಾಕ್ತಕ್ಕಂಥದ್ದು ಎಲಿಮಿನೇಟಿವ್ ಪವರು ನೀರಿಗೆ ಇದೆ. ಅದಾದಮೇಲೆ ನೀರಿಗೆ ಇನ್ನೊಂದು ಗುಣವನ್ನು ನಾವು ಆ್ಯಂಟಿಪೈರೆಟಿಕ್ ಅಂತ ಹೇಳ್ತಾ ಇದ್ದೇವೆ. ಅಂದರೆ ಆಗಲೇ ತಮಗೆ ಹೇಳಿದೆ, ಮೂತ್ರದ ಮೂಲಕ ದೇಹದಲ್ಲಿರುವ ಕಶ್ಮಲ, ಯೂರಿಯಾ, ಯೂರಿಕ್ ಆಸಿಡ್ ಇವುಗಳನ್ನು ಹೊರ ಹಾಕಲಿಕ್ಕೆ ಈ ಒಂದು ನೀರು ಬಹಳ ಸಹಾಯಕ ಆಗುತ್ತೆ. ಅದಕ್ಕಾಗಿ ಆ ನೀರನ್ನು ನಾವು ಸರಿಯಾಗಿ ಉಪಯೋಗಿಸಬೇಕು. ಆ್ಯಂಟಿಪೈರೆಟಿಕ್ ಗುಣ ಅದರಲ್ಲಿ ಇದೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಹಾಗೆ ಇನ್ನೂ ಒಂದು ಗುಣವನ್ನು ನಾವು ಕೊನೆಯ ಗುಣವನ್ನು ನಾವು ನೋಡಿದಾಗ ಯಾವುದು ಅಂದರೆ ಲ್ಯಾಕ್ಸೆಟಿವ್ ಪವರ್. ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗುವ ಎಲ್ಲ ಔಷಧಿಗಳಲ್ಲಿ ಲ್ಯಾಕ್ಸೆಟಿವ್ ಇದೆ. ಅಂದರೆ ಮೋಷನ್ ವಿಸರ್ಜನೆ ಆಗಲಿಕ್ಕೆ ಒಂದು ಬೇಕಾದಂಥ ಒಂದು ಕೆಮಿಕಲ್ ಆ ಮದ್ದಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಔಷಧಿಗಳಲ್ಲಿ ನೋಡ್ತಾ ಇದ್ದೀವಿ. ಆ ಒಂದು ಶಕ್ತಿ ನೀರಿನಲ್ಲಿದೆ. ಇದನ್ನು ಜಪಾನೀಸ್ ಸಿಕ್ನೆಸ್ ಅಸೋಸಿಯೇಷನ್ ಅವರು ಏನು ಮಾಡಿದ್ದಾರೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೀಟರ್ ನೀರು ಕುಡಿರಿ, ಈಸಿಯಾಗಿ ಮೋಷನ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಏನು ಲ್ಯಾಕ್ಸೆಟಿವ್ ಶಕ್ತಿ, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ನಮಗೆ ಸಾಧ್ಯತೆ ಇದೆ. ನಾವು ಇವತ್ತಿನ ಚಿಂತನೆಯಲ್ಲಿ ನಾವು ನೋಡಿದ್ದು ಏನಂದರೆ, ವೈಜ್ಞಾನಿಕವಾಗಿ ನೀರು ಬಹಳಷ್ಟು ನಮಗೆ ಪ್ರಯೋಜನಕಾರಿಯಾಗಿದೆ. ಅದರ ಜೊತೆಗೆ ನಮಗೆ ನೀರಿನ ಪ್ರಾಪರ್ಟೀಸ್ ಏನಂತ ನಾವು ಗಮನಿಸಿದ್ದೀವಿ. ನೀರು ಅದ್ಭುತವಾದ ಯೂನಿವರ್ಸಲ್ ನಡೆಸ್ತಾ ಇದೆ. ನೀರಿನಲ್ಲಿ ಬಹಳಷ್ಟು ರೋಗ ನಿವಾರಣೆ ಮಾಡ್ತಕ್ಕಂಥದ್ದು, ದೇಹದ ಕಶ್ಮಲ ಹೊರಗಾಗ್ತಕ್ಕಂಥದ್ದು, ಗಂಟನ್ನು ಕರಗಿಸ್ತಕ್ಕಂಥ ಶಕ್ತಿ ನೀರಿಗಿದೆ. ಇಂಥ ನೀರನ್ನು ನಾವು ಸರಿಯಾಗಿ ಬಳಸುವ ಕ್ರಮವನ್ನು ಕಲಿತದ್ದಾದರೆ ಆರೋಗ್ಯದಲ್ಲಿ ನಾವು ಸುಧಾರಣೆ ಪಡ್ಕೊಳ್ಬೋದು. ಈ ನೀರಿನ ಹೆಚ್ಚಿನ ಚಿಂತನೆಯನ್ನು ನಾವು ಇದರಲ್ಲಿ ಪಡ್ಕೊಳ್ಳೋಣ ಅಂತ ಹೇಳ್ತಾ, ಸರ್ವರಿಗೂ ಶರಣು ಶರಣಾರ್ಥಿ.